ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವತ್ಸಲ ಅಂತ ಈ ವ್ಲಾಗ್ನ ನಾನು ಸ್ಯಾಟರ್ಡೆ ರೆಕಾರ್ಡ್ ಮಾಡಿದ್ದು. ಯೋಹನ್ನ ಕರ್ಕೊಂಡು ನಾವು ಪ್ಲಾನೆಟೋರಿಯಂಗೆ ಹೊರಟಿದ್ವಿ. ನೀವು ನೋಡ್ಬೋದು ಸ್ಯಾಟರ್ಡೆ ಮೂಡ್, ನಾನು ಗೆದ್ದಳ ಮೂಡೇ ಇರಲಿಲ್ಲ. ಬಟ್ ಯೋಹನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಸ್ವಲ್ಪ ಎದ್ದು ರೆಡಿಯಾಗಿದ್ದೆ. ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಟಾಗ 10:30 ಆಗಿತ್ತು. 10:30 10:45 ಅದ ಹತ್ರ ಆಗಿತ್ತು. ಸೊ ನಾವು ಪ್ಲಾನಿಟೋರಿಯಂ ಇದೆ, ಅದು ಫುಲ್ ಅಪೋಸಿಟ್ ಸೈಡಲ್ಲಿದೆ ನಮ್ಮ ಮನೆಗೆ. ಅದು ಕಂಪ್ಲೀಟಾಗಿ ಅಪೋಸಿಟ್ ಸೈಡಲ್ಲಿದೆ. ಸೊ ಮಲ್ಲೇಶ್ವರಂ ಕಡೆಗೆ ಹೋಗಬೇಕಾಗಿತ್ತು. ಸೊ ಆಲ್ಮೋಸ್ಟ್ 1.5 hours ಆಗ್ತಿತ್ತು ನಾವು ಹೊರಟಿದ್ದು ಕೂ ರೀಚ್ ಆಗೋದಕ್ಕೂ. ಹಂಗಂತ ಹೇಳಿ ನಾವು ಹೊರಟ್ವಿ. ಯೋಹನ್ ಮತ್ತು ನಾನು ವಿಜಯ್ ಮೂರು ಜನ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 12:45 1:00 ಹತ್ರ ಆಗಿತ್ತು. ಸೊ ನಾವಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಹೊರಟಿದ್ವಿ. ಹಾಗಾಗಿ ನಮ್ಮ ಮಧ್ಯ ಎಲ್ಲೂ ನಿಲ್ಲಿಸ್ಲಿಲ್ಲ, ಡೈರೆಕ್ಟಾಗಿ ಪ್ಲಾನಿಟೋರಿಯಂ ರೀಚ್ ಆದ್ವಿ. ಸ್ಪೇಸ್ ಎಲ್ಲ ಕಣಪ್ಪ ಇದು. ಹೋಗೇನು ಮಾಡ್ತೀಪ್ಪ, ಏನು ನೋಡ್ತೀರಿ? ಯೋ ಯೋ, ಡ್ರೆಸ್ ಸರಿ ಮಾಡ್ಕೊ. ನಾವು ಪ್ಲಾನಿಟೋರಿಯಂ ರೀಚ್ ಆಗೋಷ್ಟರೊಳಗೇನೆ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮಗೆ 1 hour ಟೈಮ್ ಇತ್ತು. ಸೊ ಅಲ್ಲಿ ಒಂದು ಪಾರ್ಕ್ ಇದೆ, ನೀವೇನು ಹೇಳ್ಬೋದು ಸೈನ್ಸ್ ಪಾರ್ಕ್ ಅಂತಲೇ ಅದ್ರ ಹೆಸರು. ಮತ್ತು ಪ್ರತಿಯೊಂದು ಕಡೆ ಬೋರ್ಡ್ ಹಾಕಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಇದೆ ಅಲ್ಲೇ. ಮತ್ತು ಯಾವ್ಯಾವ ಇನ್ಸ್ಟ್ರೂಮೆಂಟ್ ಎಕ್ವಿಪ್ಮೆಂಟ್ಸ್ನ ಯಾವುದಾದಕ್ಕೆ ಅಂತಲೇ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ನಾವು ನೋಡ್ಬೋದು. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಗೈಡ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲಲ್ಲೇ ಎಲ್ಲ ಬರೆದಿದ್ದಾರೆ. ಮಕ್ಕಳಿಗೆ ವೀಕೆಂಡಲ್ಲಿ ಕರ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಎಸ್ಪೆಷಲಿ ಒಂದು 7-8 years ಎಬೋ ಇದ್ದರೆ ಮಕ್ಕಳಿಗೆ ಅದು ನೀಟಾಗಿ ಗೊತ್ತಾಗುತ್ತೆ ಕೂಡ. ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅವರಿಗೆ ಅರ್ಥ ಆಗುತ್ತೆ. ನನಗೆ ಬಂದು ಆಲ್ಮೋಸ್ಟ್ 12-13 years ಆಗಿದೆ ನಾನು ಸೈನ್ಸ್ ಓದಿ. ಬಟ್ ನಂಗೆ ತುಂಬ ಖುಷಿ ಆಯಿತು. ಮುಂಚೆಯಿಂದಲೂ ನನಗೆ ಸೈನ್ಸ್ ಸಬ್ಜೆಕ್ಟ್ ಅಂದರೆ ತುಂಬಾ ಇಷ್ಟ. ಸೊ ನಾವು ಆ ಟೈಮಲ್ಲಿ ನಾವೆಲ್ಲೂ ಹೋಗ್ಲಿಕ್ಕೆ ಟೈಮ್ ಅಂದರೆ ಅಪರ್ಚುನಿಟಿ ಇರಲಿಲ್ಲ. ನಾನು ರೂರಲಲ್ಲಿ ಇದ್ದಿದ್ದರಿಂದ ಊರುಗಳ ಕಡೆ ಈ ಥರ ಅಪರ್ಚುನಿಟಿ ಸಿಗೋದು ತುಂಬಾ ರೇರ್ ಅಂತ ಹೇಳ್ಬೋದು. ಯಾರು ವಿಸಿಟ್ ಮಾಡುವಂಥ ಚಾನ್ಸಸ್ ಇದೆ, ಡೆಫಿನೆಟ್ಟಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಎಲ್ಲ ಹೊಸ ಹೊಸದಾಗಿ ಅನಿಸುತ್ತೆ. ಸೈನ್ಸ್ ಗೊತ್ತಿರೋವಂಥ ಮಕ್ಕಳಾದರೆ, ಈಗ ಒಂದು 10-11 years ಮಕ್ಕಳಾದರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜೇ ಸಿಗುತ್ತೆ. ತುಂಬ ಖುಷಿ ಪಡ್ತಾರೆ ಕೂಡ. ಪೇರೆಂಟ್ಸ್ ಜೊತೆ ಒಂದು ಸ್ಯಾಟರ್ಡೆ ಸಂಡೇ ಸ್ಪೆಂಡ್ ಮಾಡಿದಾಗ ಹೋಗುತ್ತೆ, ಮತ್ತು ಅವ್ರಲ್ಲಿ ಕಲ್ತಂಗೆ ಕೂಡ ಆಗುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಕಡೆಯೂ ಬೋರ್ಡ್ ಹಾಕಿದ್ದಾರೆ, ಎರಡು ಲ್ಯಾಂಗ್ವೇಜಲ್ಲೂ ಬೋರ್ಡ್ಗಳಿರುತ್ತೆ. ಸೊ ಆರಾಮಾಗಿ ನಾವು ಅದನ್ನು ಓದ್ಕೊಂಡು ಏನಂತಾರೆ ಅಲ್ಲಿ ಡಿಸ್ಪ್ಲೇ ಮಾಡಿರೋದನ್ನು ನಾವು ತಿಳ್ಕೊಬೋದು. ವಿಜಯ್ ಯೋಹನ್ಗೆ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಜನ ಮಕ್ಕಳು ಬಂದಿದ್ದರು, ತುಂಬ ಪೇರೆಂಟ್ಸ್ ಕೂಡ ಬಂದಿದ್ದರು. ಯೋಹನ್ಗೆ ಅದೊಂಥರ ಆಟ ಅಂತಲೇ ಹೇಳ್ಬೋದು. ಅವ್ನು ಯೂಶ್ವಲಾಗಿ ರೆಗ್ಯುಲರಾಗಿ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದು 2-3 ಸೈನ್ಸ್ ಬುಕ್ ಇದೆ ಒಂದು. ಸೊ ಅದನ್ನು ಓದ್ತಾ ಇರ್ತಾನೆ. ಅವನಿಗೆ ಪ್ಲಾನೆಟ್ಸು ಇದೆಲ್ಲ ಗೊತ್ತು ಆಗ್ಲೇ. ಹಾಗಾಗಿ ಅವನು ಕೂಡ ತೋರಿಸ್ತಾ ಇದ್ದ, ಪಾಪ ಇದು ಇದಕ್ಕೆ, ಇದು ಪಾಪ ಇದು ಯುರೇನಸ, ಪಾಪ ಇದು ಸ್ಯಾಟರ್ನ, ಇದು ಜೂಪಿಟರ ಅಂತೆಲ್ಲ ಕೇಳ್ತಾ ಇದ್ದ. ಪ್ರತಿಯೊಂದು ಅವನಿಗೆ ಹೊಸ ಹೊಸದಾಗಿತ್ತು, ಖುಷಿ ಪಡ್ತಾ ಇದ್ದ ಅವನು. ವಿಜಯ್ ಅವನಿಗೆ ಗೈಡ್ ಮಾಡ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅದು ಯಾಕೆ ಹೀಗಿದೆ, ಅದು ಯಾಕೆ ಆಗಿದೆ ಅಂತ ಹೇಳಿ ಕೂಡ. ಸೊ 1 hour ಆಲ್ಮೋಸ್ಟ್ 1 hour 1.5 hours ನಾವು ಚೆನ್ನಾಗಿ ಅಲ್ಲೆಲ್ಲ ಓಡಾಡಿದ್ವಿ. ಮತ್ತು ಅಲ್ಲಿ ಲಂಚ್ ಮಾಡೋಕ್ಕೆ ಹೊರಗಡೆನೇ ಹೋಗಬೇಕು. ಅಲ್ಲೆಲ್ಲೂ ಲಂಚ್ಗೆ ಹೋಟೆಲ್ ಅಂತ ಏನೂ ಇಲ್ಲ. ಒಂದು ಚಿಕ್ಕದಾಗಿ ಒಂದು ಅಂಗಡಿ ಥರ ಇದೆ, ಅಥವಾ ಒಂದು ಸ್ಟೋರ್ ಅಂತಲೇ ಹೇಳ್ಬೋದು. ಆ ಸ್ಟೋರಲ್ಲಿ ನಂದಿನಿ ಹೋಗಿದ್ದದು, ನಂದಿನಿ ಔಟ್ಲೆಟ್ಟು. ಅಲ್ಲಿ ಒಂದು ಸ್ವಲ್ಪ ಈ ಏನಂತಾರೆ ಬಾದಾಮ್ ಮಿಲ್ಕು, ಜ್ಯೂಸ್, ಐಸ್ ಕ್ರೀಮ್ ಮತ್ತು ಸಮೋಸ, ಕೇಕ್ ಈ ಥರದ್ದು ಸಿಗುತ್ತೆ. ಸೊ ಅಷ್ಟೇ, ನೀವೇನಾದರೂ ಹೋಗೋದಾದರೆ ಹೊರಗಡೆ ಊಟ ತಿಂಡಿ ಮಾಡ್ಕೊಂಡು ಹೋದ್ರೇ ಒಳ್ಳೆಯದು. ಮಕ್ಕಳು ಹಸ್ಕೊಂಡಿರೋದಕ್ಕಿಂತ ಹೊರಗಡೆ ಏನಾದರೂ ತಿನ್ಕೊಂಡು ಹೋದರೆ ಒಳ್ಳೆಯದು. ಮತ್ತು ಒಳಗಡೆ ಏನು ಈಟೇಬಲ್ಸ್ ಅಲೋ ಇಲ್ಲ. ಒಂದ್ಸಲ ಏನಂತಾರೆ ಬಿಲ್ಡಿಂಗ್ ಎಂಟ್ರ್ ಆದರೆ ಅಲ್ಲೇನು ಈಟೇಬಲ್ಸ್ ಅಲೋ ಮಾಡೋದಿಲ್ಲ, ಹೊರಗಡೆ ತಿನ್ನಬೇಕು. ಸೊ ಪಾರ್ಕ್ ಎದುರುಗಡೆ ಇದೆ, ಒಂದು ನಂದಿನಿ ಬೂತ್ ಇದೆ, ಅಲ್ಲಿ ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ನಾವು ಒಳಗಡೆ ಹೋದ್ವಿ. ಗಾಯ ಆಯ್ತಾ? ಇಲ್ಲ, ಏನಮ್ಮ ಬಟ್ಟೆ ಕೊಡು, ಬಟ್ಟೆ ಕೊಡಿಲ್ಲಿ ತಂದಿಲ್ಲ. ನೋಡಲ್ಲಿ ಯೋಹನ್, ಅಲ್ಲಿ ವೈಬ್ರೇಷನ್ ಬರ್ತಾ ಇದೆ ನೋಡು.
ನೋಡಲ್ಲಿ ವೈಬ್ರೇಷನ್ ಬರ್ತಾ ಇದೆ ನೀರಲ್ಲಿ. ತುಂಬಾ ಹೊತ್ತು ಮಾಡ್ಬೇಕು ಜಾಸ್ತಿ. ಗಾಯ ಆಗಿದೆ ಕಣಪ್ಪ, ಇಲ್ಲಿ ಸಿಗಾಕೊಂಡ್ಬಿಡುತ್ತೆ. ಬನ್ನಿ ಈ ಜಾಗ ಬಿಟ್ಟೋಗೋಣ. ಯೋ ಬಾ ನೀನ್ ನೋಡ್, ನಾನು ತಿರುಗಿಸ್ತೀನಿ ನೋಡು, ನೋಡಲ್ ನೀ ಬರ್ತಾ ಇದೆ ನೋಡು, ನಾನು ತಿರುಗಿಸ್ತೀನಿ ಕೊಡು ನೋಡಲ್ಲಿ. ಇಲ್ಲಿ ನಿಂತ್ಕೋವಾ, ಇಲ್ಲಿ ಇಲ್ಲಿ ನಿಂತ್ಕೋ ಬರಪ್ಪ, ನಿಂತ್ಕೋ ಇಲ್ಲಿ ಅದನ್ನ ಇಲ್ಲಿ ನೋಡಿ, ಇಲ್ಲಿ ನೀರು ಬರುತ್ತೆ ನೋಡು. ಬರ್ತಾ ಇದೆಯಾ, ಏನ್ ಮಾಡ್ತೀಯಾ? ನೋವಾಗುತ್ತೆ ಅಲ್ಲಿ. ಗೊತ್ತಾ ನೀರು, ನೀರು ಇಲ್ಲಿಂದ ಯಾಕೆ ಬರ್ತದೆ ಗೊತ್ತಾ? ಇವ ಎಲ್ಲಿಂದ ಬರುತ್ತೆ ನೀರು? ಇಲ್ಲಿಂದ ಬರುತ್ತೆ. ಇಲ್ಲಿಗೆ ಎಲ್ಲಿಂದ ಬರುತ್ತೆ ಈ ಪೈಪ್? ಎಲ್ಲಿ ಎಲ್ಲಿ ಕನೆಕ್ಟ್ ಆಗತ್ ನೋಡು ಅಲ್ಲಿ. ನೋಡು ಬಾಯಿ ತೋರಿಸ್ತೀನಿ, ಬಾಯಿ ತೋರಿಸ್ತೀನಿ, ಇಲ್ಲಿ ಬಾಯಲ್ಲಿ ಆಯ್ತಲ್ಲ. ಈ ಪೈಪಿಂದ ನೀರು ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಅಲ್ಲಿ ಬಂದು ಬರುತ್ತೆ. ಏನ್ ತಿಂತ ಇದೀವನ್ ಜೋರಾಗಿ ಹೇಳು, ಇಷ್ಟ ಆಯ್ತಾ ನಿಂಗೆ? ಸಮಥಿಂಗ್ ಎಲ್ಸ್ ಫಸ್ಟ್ ತಿನ್ಕೋ, ಅದೇ ತೋರಿಸ್ತೀನಿ ನಾವು. ಆಮೇಲೆ ನೀನೇ ಬೇಕು ಅಂತೀಯ? ಆಯ್ತು ಆಮೇಲೆ ಆಮೇಲೆ ಐಸ್ ಕ್ರೀಮ್. ಅದಕ್ಕಿಂತ ಮುಂಚೆ ಇನ್ನೊಂದು ಸರ್ಪ್ರೈಸ್ ಇದೆ. ಅಲ್ಲ ಬೇರೆ ಬೇರೆ, ಫಸ್ಟ್ ತಿನ್ಕೋ, ಅದನ್ನ ತಿನ್ಕೋ ಆಮೇಲೆ ತೋರಿಸ್ತೀನಿ ನಿಮ್ಗೆ ಸರ್ಪ್ರೈಸ್. ಇಲ್ಲಿ ಸಾಸ್ ಇದೆ ಸಾಕ. ಇಷ್ಟ ಆಯ್ತಾ ನಿನ್ಗೆ ಸಮೋಸ? ಇಷ್ಟ ಆಯ್ತಾ? ಏ ಇಷ್ಟ ಆಯ್ತು ಹತ್ತೋಡಾಗೆ. ಎಲ್ಲ ತೋರಿಸಿ, ಎಷ್ಟು ತಿಂದಿದ್ಯಾ ನೀನು? ಗುಡ್ ಬಾಯ್. ತಿನ್ಕೊಡ್ ಬೇಬೆ, ತಿನ್ಕೊಂಡ್ ನಾ ಈಗ ಸರ್ಪ್ರೈಸ್. ಅದ್ ತಿನ್ಕೊ ಫಸ್ಟ್ ಕೊಡ್ತೀನಿ. ಸರ್ಪ್ರೈಸ್ ಫಸ್ಟ್ ತಿನ್ಕೊಳಪ್ಪ. ಇಲ್ಲ ಅಲ್ವಾ, ಬೇಡವಾ ನಿಮ್ಗೆ? ಬೇಡವಾ? ಸರಿ ಬಿಡು, ನಾವೇ ನಾನು ಅಮ್ಮ ತಿನ್ಕೋತೀವಿ. ಅದು ತಿನ್ಕೋ.
ಮತ್ತೆ ಆಯ್ತು ಏನು ಎಷ್ಟು ಗೆಸ್ ಮಾಡು ತಿನ್ಕೋ ಅದು ತಿಂದ್ರೆ ಮಾತ್ರ ಕೊಡೋದು ತಿನ್ಕೋ ಬೇಬೆ ತಿನ್ಕೋ ತಿನ್ಕೊಂಡ್ರೆ ಮಾತ್ರ ಕೊಡೋದು ಹೇಳಿದೀನಿ ಇವಾಗ್ಲೇ ನಾನು ಅಮ್ಮ ತಿನ್ಕೋತೀವಿ ಅಷ್ಟೇ ಇವಾಗ ನೋಡ್ದಲ್ಲ ಏನ್ ಗೊತ್ತಾಯ್ತು ನಿಮ್ಗೆ ಪ್ಲಾನಿಟೋರಿಯಂ ಗೊತ್ತಾಯ್ತಾ ಏನ್ ಅರ್ಥ ಆಯ್ತಾ ಅಲ್ಲಿ ಏನ್ ಗೊತ್ತಾಗ್ಲಿಲ್ಲ ಏನೇನ್ ನೋಡ್ದಪ್ಪ ಏನ್ ನೋಡ್ದೆ ಅಲ್ಲಿ ಕೂತ್ಕೊಂಡಿದ್ಯಲ್ಲ ಒಳಗಡೆ ಅಲ್ಲಿ ಏನೇನ್ ನೋಡ್ದೆ ನೀನು ಕ್ಲಾಪ್ಸ್ ಹಾಕೊಂಡಿದ್ದೆ ಏನೇನ್ ನೋಡ್ದೆ ವಾವ್ ಅಂತ ಇದ್ದಿಲ್ಲ ಏನ್ ನಾವಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟ್ 5:00 ಆಗಿತ್ತು ಸೊ ಆನ್ ದ ವೇ ನಾವು ಎಸ್ ಪಿ ರೋಡ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ನಮ್ಮ ಮನೆಗೆ ಅಂತ ಹೊರಟ್ವಿ ಆನ್ ದ ವೇ ವಿಜಯ್ ಫ್ರೆಂಡ್ ಮನೆ ಸಿಗುತ್ತೆ ಸೊ ತುಂಬ ದಿವಸ ಆಗಿತ್ತು ಅವ್ರ ಮನೆಗೆ ಹೋಗಿ ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಡಿನ್ನರ್ಗೆ ಹೋಗೋಣ ಔಟಿಂಗ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಡಿನ್ನರ್ಗೆ ಅಂತ ಹೊರಟ್ವಿ ರಾಜರಾಜೇಶ್ವರಿ ನಗರಲ್ಲಿ ಒಂದು ರೆಸ್ಟೋರೆಂಟ್ ಇದೆ ದ ವಾಟರಿಂಗ್ ಹೋಲ್ ಅಂತ ಅಂದ್ಬಿಟ್ಟು ಸಿಕ್ಕಾಪಡೆ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಗೇನಾದರೂ ವೀಕೆಂಡ್ ಔಟಿಂಗ್ ಹೋಗಬೇಕು ನೀವೇನಾದರೂ ರಾಜರಾಜೇಶ್ವರಿ ನಗರ್ ಅಲ್ಲೇನಾದರೂ ಇದ್ದರೆ ಸುತ್ತಮುತ್ತ ಇದ್ದರೆ ಡೆಫಿನೆಟ್ಟಾಗಿ ಈ ಹೋಟೆಲ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ಪಾರ್ಟಿ ಮಾಡಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಟೆರೆಸಲ್ಲಿ ಕೂಡ ಒಂದು ಫ್ಲೋರ್ ಏನಂತಾರೆ ಡೈನೌಟ್ ಥರನೂ ಇದೆ ಚೆನ್ನಾಗಿದೆ ಸೊ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಟಾಗಿ ಹೋಗಿ ಬನ್ನಿ ಪ್ರೈಸ್ ಕೂಡ ಅಂತ ಎಕ್ಸ್ಪೆನ್ಸಿವ್ ಏನಲ್ಲ ರೀಸನೇಬಲ್ ಪ್ರೈಸ್ ಸೊ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರೊಳಗಾಗಲೇ 11:00 ಆಗಿತ್ತು ಸೊ ಇಷ್ಟೇ ನಮ್ಮ ಸ್ಯಾಟರ್ಡೆ ಹೀಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು